ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿವಿಧ ಯೋಜನೆಗಳಿಗೆ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸುವಂಥ ಒಂದು ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತು ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಜ ಕೂಡ ಭಾಳ ಸಂತೋಷ ಆಗ್ತದೆ. ನನಗೆ ಒಂದು 4-5 ಬಾರಿ ಪ್ರಧಾನಮಂತ್ರಿಗಳ ಜೊತೆ ನನಗೆ ವೇದಿಕೆ ಮತ್ತು ರಿಸೀವ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಿಜ ಕೂಡ ನನ್ನ ಭಾಗ್ಯ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡ್ತಾರೆ, ಇಲ್ಲಿನ ಬಿಜೆಪಿ ನಾಯಕರಿಗೆ ಚಾರ್ಮಿಲ್ಲ ಹಾಕಿಸ್ತಾರೆ. ನೋಡಿ ಇವರೇ, ಸಿದ್ದರಾಮಯ್ಯನವರು ಕಳೆದ 5 ವರ್ಷದ ಸರ್ಕಾರದಲ್ಲಿ ಯಾವುದು ಮಾಡಿರಲಿಲ್ಲ. ಈಗ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತೇಳಿ 200 ಮೆಗಾವ್ಯಾಟ್ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ, ಮತ್ತೆ ಉತ್ತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಕೊಡ್ತೇವೆ ಅಂತೇಳಿ ಅವರಿದ್ದಾಗ ಕೊಡ್ಬೋದಾಗಿತ್ತಲ್ಲ, ಕೊಟ್ಟಿಲ್ಲ. ಮತ್ತೆ ಅವರು 5 ವರ್ಷ ಅಧಿಕಾರ ಅನುಭವಿಸಿದ ಮೇಲೆ ಏನಾಯ್ತು ಪರಿಸ್ಥಿತಿ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಸುಳ್ಳುಗಳನ್ನು ಬಿಡಬೇಕು ಅನ್ನೋದು ನನ್ನ ಇದು. ಥ್ಯಾಂಕ್ ಯು ವೆರಿ ಮಚ್.